ಗೆರೆಟೆ ಇಡ್ಲಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಲ್ವಾ? ಗೆರೆಟೆಯಲ್ಲಿ ಮಾಡಿರುವಂತಹ ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ, ಮತ್ತು ಇದು ತುಂಬ ಟೇಸ್ಟ್ ಕೂಡ. ಆದರೆ ಗೆರೆಟೆಯಲ್ಲಿ ಮಾಡುವಂತಹ ಇಡ್ಲಿ ಇಷ್ಟೊಂದು ನೀಟಾಗಿ ಬರಬೇಕು ಅಂದರೆ ಕೆಲವೊಂದು ವಿಷಯವನ್ನು ಗಮನದಲ್ಲಿ ಇಡಬೇಕು. ಏನೇನು ಆ ವಿಷಯ ಅಂತ ನಾನು ಈ ವಿಡಿಯೋದಲ್ಲಿ ಹೋಗ್ತಾ ಹೋಗ್ತಾ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಹಾಗಾಗಿ ವಿಡಿಯೋವನ್ನು ಕರೆಕ್ಟಾಗಿ ನೋಡಿ, ಆ ನಂತರ ನೀವು ಇದನ್ನೊಮ್ಮೆ ಟ್ರೈ ಮಾಡಿ ಹೇಳಿ ಹೇಗೆ ಬಂತು ಅಂತ. ನಾನು ಕೂಡ ಇದನ್ನು 2-3 ಸತಿ ಟ್ರೈ ಮಾಡಿ ಪರ್ಫೆಕ್ಟಾಗಿ ಬಂದ ನಂತರ ನಿಮ್ಮ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡ್ತಾ ಇರೋದು. ಈ ವಿಡಿಯೋವನ್ನು ಇನ್ನೂ ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ಯಾರಿಗೆಲ್ಲ ನನ್ನ ರೆಸಿಪೀಸ್ ಇಷ್ಟ ಅವರು ಈ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೂ ವಿಡಿಯೋವನ್ನು ಶೇರ್ ಮಾಡಿ. ಓಕೆ, ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ, ನಾನು ಗೆರೆಟೆಯನ್ನು ತಕ್ಕೊಂಡಿದ್ದೀನಿ. ನಾವು ಗೆರೆಟೆ ಚೂಸ್ ಮಾಡುವಾಗ ಕೂಡ ಕೆಲವೊಂದು ವಿಷಯವನ್ನು ನಾವು ಇಲ್ಲಿ ಗಮನದಲ್ಲಿ ಇಡಬೇಕಾಗುತ್ತೆ. ಒಂದು ನೋಡಿ, ಈ ಥರ ಹಿಂದುಗಡೆ ಈ ಕಣ್ಣುಗಳಿರಬಾರ್ದು. ಕಣ್ಣುಗಳಿದ್ದರೆ ಏನು ಪ್ರಾಬ್ಲಮ್ ಇಲ್ಲ, ಆದರೆ ಅದು ಒಡೆದು ಹೋದರೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಅದರ ಆಪೋಸಿಟ್ ಇರುವಂತಹ ಈ ರೀತಿ ಗಟ್ಟಿಯಾಗಿರುವಂತಹ ಗೆರೆಟೆಯನ್ನು ನೀವು ಚಾಯ್ಸ್ ಮಾಡ್ಕೊಳ್ಳಿ. ಆನಂತರ ಇದನ್ನು ಕ್ಲೀನ್ ಮಾಡೋದು ಹೇಗೆ ಅಂತ, ಹೊರಗಿಂದ ಸ್ವಲ್ಪ ನಾರನ್ನು ತೆಗೆದ್ರೆ ಆಯಿತು. ಪೂರ್ತಿಯಾಗಿ ಸ್ಕ್ರಬ್ ಮಾಡಿ ಇದು ನೈಸ್ ಆಗುವವರೆಗೆ ನೀವು ಇದ ನಾರನ್ನು ತೆಗಿಬೇಕಂತೇನಿಲ್ಲ. ನೋಡಿ, ಇಷ್ಟಿಷ್ಟು ನಾರಿದ್ರೆ ಪರವಾಗಿಲ್ಲ. ಚಾಕು ಉಂಟು ನೋಡಿ, ನಾನು ನಿಮಗೆ ಒಂದು ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ನೋಡಿ, ಈ ಥರ ಚಾಕುವಿನಿಂದ ಈ ರೀತಿ ಮಾಡಿದರೆ ನೀಟಾಗಿ ಬರುತ್ತೆ. ನೀವೇನು ಸ್ಕ್ರಬ್ಬರು ಅದು ಇದು ಏನೇನೋ ತರಬೇಕು, ಸ್ಯಾಂಡ್ ಪೇಪರ್ ಬೇಕು, ಅದೆಂತ ಇಲ್ಲ. ಈ ರೀತಿ ಚಾಕುವಿನಲ್ಲಿ ನಾರನ್ನು ತೆಗೆದ್ರೆ ಆಯಿತು. ಆನಂತರ ಒಳಗಡೆ ಏನು ಗೊತ್ತಾ, ಸ್ವಲ್ಪ ಸ್ಮೂತಾಗಿರಬೇಕು ಇದು, ಆವಾಗ ನೀಟಾಗಿ ಬರುತ್ತೆ ನಿಮ್ಮ ಇಡ್ಲಿ. ಸೊ ಇದು ಸ್ಮೂತಾಗಿ ಬರಬೇಕು ಅಂದರೆ ನಾರ್ಮಲ್ ನೀವು ಪಾತ್ರೆ ತೊಳಿತೀರಿ ನೋಡಿ, ಈ ಸ್ಟೀಲ್ ಸ್ಕ್ರಬ್ ಇದರಲ್ಲಿ ನೀವು ತಿಕ್ಕಿದ್ರೆ ಆಯಿತು, ಚೆನ್ನಾಗಿ ಕ್ಲೀನ್ ಆಗುತ್ತೆ. ನಾನಂತೂ ಇದರಲ್ಲೇ ತಿಕ್ಕಿದ್ದು. ಕೆಲವರೆಲ್ಲ ಸ್ಯಾಂಡ್ ಪೇಪರೆಲ್ಲ ಯೂಸ್ ಮಾಡ್ತಾರಂತೆ. ನಿಮ್ಮ ಹತ್ರ ಸ್ಯಾಂಡ್ ಪೇಪರ್ ಇದ್ದರೆ ನೀವು ಅದನ್ನೇ ಯೂಸ್ ಮಾಡ್ಬೋದು, ಅದರಲ್ಲಿ ಕೂಡ ಚೆನ್ನಾಗಿ ನೀಟಾಗಿ ಬರುತ್ತೆ. ಇದಕ್ಕೋಸ್ಕರ ಅಂತಲೇ ನೀವು ಸ್ಯಾಂಡ್ ಪೇಪರನ್ನು ತರುವ ಅವಶ್ಯಕತೆ ಇಲ್ಲ, ನಾರ್ಮಲ್ ಸ್ಕ್ರಬ್ಬಲ್ಲಿ ಮಾಡಿದರೆ ಆಯಿತು. ಓಕೆ, ನಾನು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ನಾನು ಇದರಲ್ಲಿ 2-3 ಸತಿ ಇಡ್ಲಿಯನ್ನು ಮಾಡಿದ್ದೀನಿ. ಈಗ ಇಡ್ಲಿ ಮಾಡುವಾಗ ಎಣ್ಣೆಯನ್ನು ಇದರೊಳಗೆ ಚೆನ್ನಾಗಿ ನಾವು ಸವರಬೇಕಾಗತ್ತೆ. ಇದು ಕೂಡ ಒಂದು ಇಂಪಾರ್ಟೆಂಟ್ ಟಿಪ್. ಸೊ ಎಣ್ಣೆನ ಸವರಬೇಕು ಹೌದು, ಹಾಗಂತ ಹೇಳಿ ತುಂಬ ಕೂಡ ಹಾಕಲಿಕ್ಕಿಲ್ಲ, ಸ್ವಲ್ಪ ಸ್ವಲ್ಪ ಹಾಕಿ ಅದೇ ಎಲ್ಲ ಕಡೆಯೂ ಚೆನ್ನಾಗಿ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಬೇಕು. ಓಕೆ, ಈಗ ಇದಕ್ಕೆ ಎಣ್ಣೆಯನ್ನು ಹಾಕ್ಕೊಡೋಣ. ನಾನು ಈ ಥರ ಬ್ರಷಲ್ಲಿ ಹಾಕ್ತಾ ಇದ್ದೀನಿ. ಈ ಥರ ಬ್ರಷ್ ಬೇಕಿದ್ರೆ ಲಿಂಕನ್ನು ಕೊಡ್ತೀನಿ, ನೀವು ಅಲ್ಲಿಂದ ಪರ್ಚೇಸ್ ಮಾಡ್ಕೊಳ್ಬೋದು. ಎಲ್ಲದಕ್ಕೂ ಆಗುತ್ತೆ ಇದು, ಸಿಲಿಕಾನ್ ಬ್ರಷ್. ಈ ರೀತಿ ಚೆನ್ನಾಗಿ ನೋಡಿ ನೀಟಾಗಿ ಎಣ್ಣೆನ ಹಾಕ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನಿಮಗೆ ಇಡ್ಲಿಯನ್ನು ತೆಗಿಲಿಕ್ಕೆ ಸುಲಭ ಆಗುತ್ತೆ. ಆನಂತರ ಇಡ್ಲಿ ಹಿಟ್ಟಿಗೆ ಕೂಡ 1 ಚಮಚದಷ್ಟು ಎಣ್ಣೆ ಹಾಕಿದರೆ ಇಡ್ಲಿ ನಿಮಗೆ ಸುಲಭದಲ್ಲಿ ತೆಗಿಬೋದು. ನಾನು ಇಡ್ಲಿ ಹಿಟ್ಟು ಯಾವ ರೀತಿ ಮಾಡೋದು ಅಂತ ಈ ಎಪಿಸೋಡಲ್ಲಿ ತೋರಿಸ್ತಾ ಇಲ್ಲ, ಯಾಕಂದರೆ ರೀಸೆಂಟಾಗಿ ಇಡ್ಲಿ ಹೇಗೆ ಮಾಡೋದು ಅಂತ ನಾನು ವಿಡಿಯೋ ಹಾಕಿದ್ದೀನಿ, ನೀವು ನೋಡಿರ್ಬೋದು. ನೋಡಲಿಲ್ಲ ಅಂದರೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಅಲ್ಲಿಂದ ಚೆಕ್ ಮಾಡ್ಕೊಳ್ಳಿ. ಓಕೆ, ಈ ರೀತಿ. ಓಕೆ, ನಾನೀಗ ಒಂದು ವಿಷಯ ನಿಮಗೆ ಹೇಳಬೇಕು ಅಂತ ಬಯಸ್ತೀನಿ. ಚಿಕ್ಕದಿರುವಾಗ ನಾವೆಲ್ಲ ಈ ಗೆರೆಟೆ ಉಂಟು ನೋಡಿ, ಇದರೊಳಗೆ ಹೊಯ್ಗೆ ಮರಳು ಅಂತ ಹೇಳ್ತೀವಿ ನೋಡಿ, ಅದನ್ನು ಹಾಕಿ ಇಡ್ಲಿಯನ್ನು ಮಾಡ್ತಾ ಇದ್ವಿ. ಸೊ ಆ ರೀತಿ ಆಟ ಆಡ್ತಾ ಇದ್ವಿ ನಾವು ಇಡ್ಲಿ ಮಾಡೋದು ಹೊಯ್ಗೆಯಲ್ಲಿ. ಸೊ ಈಗ ನಾನು ನಿಜವಾಗ್ಲೂ ಗೆರೆಟೆಯಲ್ಲಿ ಇಡ್ಲಿ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಆ ರೀತಿ ಮಾಡಿರೋದು ನೆನಪಿದೆಯಾ? ನೀವು ಕೂಡ ಈ ರೀತಿ ಮಾಡಿದ್ದೀರಾ? ನಾನಂತೂ ಸುಮಾರು ಸತಿ ಇಡ್ಲಿ ಮಾಡ್ತಾ ಇದ್ದೆ ಚಿಕ್ಕದಿರುವಾಗ, ಮನೆ ಆಟ ಆಡೋದು, ಇಡ್ಲಿ ಮಾಡೋದು ತುಂಬ ಖುಷಿ ಆಗ್ತಾ ಇತ್ತು. ಓಕೆ ನೋಡಿ, ಈ ರೀತಿ ನಾನು ರೆಡಿ ಮಾಡಿರ್ತೇನೆ. ನೆಕ್ಸ್ಟ್ ಹಿಟ್ಟನ್ನು ಹಾಕಿದರೆ ಆಯಿತು. ಓಕೆ ನೋಡಿ, ನಾನು ಇಡ್ಲಿ ಮಾಡುವಂತಹ ಸ್ಟೀಮರನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. 10 ನಿಮಿಷ ನೀವು ಇದನ್ನು ಬಿಸಿ ಮಾಡಲಿಕ್ಕೆ ಇಡಬೇಕು ನೀರು ಹಾಕಿ. ಇದು ತುಂಬ ಹಳೆಯ ಇದು, ಅಂದರೆ ಮುಂಚಿನವರೆಲ್ಲ ಈ ಥರ ಸ್ಟೀಮರ್ ಯೂಸ್ ಮಾಡ್ತಾ ಇದ್ದದ್ದು, ಈಗಿನವರೆಲ್ಲ ಅದು ಬೇರೆ ರೀತಿಯ ಸ್ಟೀಮರ್ ಇದೆ. ಬಟ್ ಇದು ತುಂಬ ಒಳ್ಳೆಯದಾಗ್ತದೆ ನೋಡಿ, ಈ ಥರ ಇರ್ತದೆ ಇದು. ಇದು ಹೀಗೆ ಸ್ಟೀಮ್ ಮಾಡೋದು. ಈಗ ಫಸ್ಟಿಗೆ ಗೆರೆಟೆಯನ್ನು ಇಡೋಣ. ನೀವು ಆ ರೀತಿ ಸ್ಟೀಮರಲ್ಲಿ ಕೂಡ ಮಾಡ್ಬೋದು ಇದನ್ನು. ಓಕೆ, ಈಗ ಇದಕ್ಕೆ ಹಿಟ್ಟನ್ನು ಹಾಕ್ಕೊಳ್ಳೋಣ. ಆದರೆ ಪ್ರೀ ಹೀಟ್ ಮಾಡಬೇಕು, ಮುಂಚೆನೇ ಒಂದು 10 ನಿಮಿಷ ಮುಂಚೆನಾದರೂ ಇದನ್ನು ಹೀಟ್ ಮಾಡಬೇಕು. ಓಕೆ, ಈಗ ಹಿಟ್ಟು ಹಾಕುವಾಗ ಕೂಡ ಫುಲ್ ಮಾಡಿ ಹಾಕಲಿಕ್ಕಿಲ್ಲ, ಸುಮಾರು 80% ಹಾಕಿದರೆ ಆಯಿತು, ಮುಕ್ಕಾಲಷ್ಟು ಹಾಕಿದರೆ ಆಯಿತು. ಪೂರ್ತಿಯಾಗಿ ಹಾಕ್ಲಿಕ್ಕೆ ಹೋಗಬೇಡಿ. ಇದು ಒಂದು ವೇಳೆ ಸ್ಟ್ರೇಟಾಗಿ ನಿಲ್ತಾ ಇಲ್ಲ ಅಂದರೆ ಜಸ್ಟ್ ಒಂದು ಮಾಡಿ, ಸ್ಟ್ರೇಟ್ ಮಾಡಿಯೇ ಇಟ್ಕೊಳ್ಳಿ, ಇಲ್ಲಾಂದರೆ ಶೇಪ್ ಹಾಳಾಗುತ್ತೆ. ಅದಕ್ಕೆ ನಾನು ಕೆಳಗಡೆ ಗಿನ್ನಲನ್ನು ಇಡ್ತೀನಿ, ಆವಾಗ ಅದು ಸ್ಟ್ರೇಟಾಗಿ ನಿಲ್ಲುತ್ತೆ. ಇದು ಈ ರೀತಿ ಬೆಂಡ್ ಆದರೆ ನೋಡಿ, ಮತ್ತೆ ಅದು ಇಡ್ಲಿ ಕೂಡ ಹಾಗೆಯೇ ಶೇಪ್ ಬರುತ್ತೆ. ಹಾಗಾಗಿ ಒಂದು ಗಿನ್ನಲನ್ನು ಇಟ್ಟರೆ ಅದು ಸರಿ ನಿಲ್ಲುತ್ತೆ. ಗಿನ್ನಲು ಇಲ್ಲ ಅಂದರೆ ಒಂದು ಬೌಲನ್ನು ಇಟ್ಟು ನೀವು ಮಾಡ್ಬೋದು.
ಅದು ಈ ಥರ ಸ್ಟೀಮರ್ ಯೂಸ್ ಮಾಡೋದಾದರೆ ನಿಮ್ಮ ಈಗ ಹೊಸ ಸ್ಟೀಮರ್ ಬರುತ್ತೆ ಅಲ್ವಾ ಅದರಲ್ಲಿ ಚೆನ್ನಾಗಿ ನಿಲ್ಲುತ್ತೆ ಅದು, ಯಾಕಂದರೆ ಅದರಲ್ಲಿ ಅದು ಇದು ಮೋಲ್ಡ್ ಉಂಟಲ್ಲ ಹಾಗಾಗಿ ಅದು ಸ್ಟ್ರೈಟ್ ನಿಲ್ಲುತ್ತೆ. ಈ ಥರ ಸ್ಟೀಮರಲ್ಲಿ ನಿಲ್ಲಲ್ಲ ಅಂದರೆ ನೀವು ಗಿನ್ನಲು ಅಥವಾ ಒಂದು ಬೌಲನ್ನು ಇಟ್ಟರೆ ಸರಿಯಾಗಿ ನಿಲ್ಲುತ್ತೆ. 3/4 ಮುಕ್ಕಾಲುವರೆಗೆ ಫುಲ್ ಮಾಡಿ, ಮತ್ತೆ ಇಡ್ಲಿ ಸ್ವಲ್ಪ ಉಬ್ಬಿಕೊಂಡು ಬರುತ್ತೆ. ಹಾಗಾಗಿ ನೋಡಿ, ಈಗ ನಾನು ಇದನ್ನು ನೀಟಾಗಿ ಇಟ್ಟಿದ್ದೀನಿ, ಸ್ಟ್ರೈಟ್ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು. ನಿಮ್ಮ ಹತ್ರ ಅದು ನೀಟಾಗಿ ನಿಲ್ತಾ ಇಲ್ಲ ಅಂದರೆ ಈ ಥರ ಅಡಿಯಲ್ಲಿ ಬೌಲ್ ಇಟ್ಟು ಅದ್ರ ಮೇಲೆ ಇಟ್ಟು ನೀವು ಮಾಡ್ಬೋದು. ಒಮ್ಮೊಮ್ಮೆ ಗೆರೆಟೆಯಲ್ಲಿ ಮಾಡಿರುವಂಥ ಇಡ್ಲಿಯಲ್ಲಿ ಕ್ರ್ಯಾಕ್ಸ್ ಬೀಳುತ್ತೆ. ಆ ರೀತಿ ಕ್ರ್ಯಾಕ್ಸ್ ಬೀಳಬಾರ್ದು ಅಂದರೆ ಒದ್ದೆ ಬಟ್ಟೆಯನ್ನು ಮೇಲೆ ಇಟ್ಟರೆ ಆಯಿತು. ಸೊ ಆವಾಗ ಕ್ರ್ಯಾಕ್ಸ್ ಎಲ್ಲ ಬೀಳಲ್ಲ. ಈ ರೀತಿ ಓಕೆ. ಈಗ ಮುಚ್ಚಳವನ್ನು ಮುಚ್ಚಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೋಡಿ ಈಗ 15 ನಿಮಿಷ ಆಗಿದೆ, 15 ರಿಂದ 20 ನಿಮಿಷ ಬೇಕು ಇದು ಚೆನ್ನಾಗಿ ಬೇಯಲಿಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಕ್ರ್ಯಾಕ್ಸೇ ಇಲ್ಲ ಇದರ ಮೇಲೆ. ಸೊ ನಾನು ಹೇಳಿದಾಗೆ ಮಾಡಿದರೆ ಕ್ರ್ಯಾಕ್ಸ್ ಎಲ್ಲ ಬೀಳಲ್ಲ. ಸೊ ತುಂಬ ಚೆನ್ನಾಗಿ ಬಂದಿದೆ. ಈಗ ಇದನ್ನು ಗೆರಟೆಯಿಂದ ಹೇಗೆ ತೆಗೆಯೋದು ಅಂತ ನೋಡ್ಕೊಳ್ಳೋಣ. ಸೊ ಅಂದರೆ ಗೆರಟೆಯಿಂದ ತೆಗೆಯುವಾಗ ಕೂಡ ಕ್ಲೀನಾಗಿ ಯಾವ ರೀತಿ ನಾವು ತೆಗಿಬೇಕು ಅಂತ. ಓಕೆ, ಇದನ್ನು ಈಗ ಶಿಫ್ಟ್ ಮಾಡೋಣ. ಆಹಾ ಹಾ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಓಕೆ, ಈ ರೀತಿ ನಾನು ತೆಗೆದಿಟ್ಟಿದ್ದೀನಿ. ಈಗ ಹೇಗೆ ತೆಗಿಬೇಕು ಅಂದರೆ ಇದನ್ನು, ಇದು ಫಸ್ಟ್ ಪೂರ್ತಿಯಾಗಿ ತಣ್ಣಗಾಗಬೇಕು, ಹಾಗಾಗಿ ನಾವು ಇದನ್ನು ಈ ರೀತಿ ಉಲ್ಟ ಹಾಕಬೇಕಾಗುತ್ತೆ. ಓಕೆ, ಈ ರೀತಿ ಹಾಕಿ ಇದರ ಮೇಲೆ ಒಂದು ಒದ್ದೆ ಬಟ್ಟೆಯನ್ನು ಇಡಬೇಕು. ತುಂಬ ಚೆನ್ನಾಗಿ ಬಂದಿದೆ ಇದು. ಓಕೆ, ಇದರ ಮೇಲೆ ಒದ್ದೆ ಬಟ್ಟೆಯನ್ನು ಒಂದು ಸುಮಾರು ಒಂದು 10 ನಿಮಿಷ ಇಡಬೇಕಾಗುತ್ತೆ. ಈ ರೀತಿ ಇನ್ನು 10 ನಿಮಿಷ ಬಿಟ್ಟ ನಂತರ ನಾವು ಇದನ್ನು ತೆಗೆಯೋಣ, ಯಾವ ರೀತಿ ಬರುತ್ತೆ ಅಂತ ನೋಡೋಣ. ನೋಡಿ ಈಗ 10 ನಿಮಿಷ ಆಗಿದೆ, ಇದನ್ನು ತೆಗೆಯೋಣ. ನೋಡಿ ಇದು ಇನ್ನೂ ಮುಟ್ಬೋದು, ತಣ್ಣಗಾಗಿದೆ. ಓಕೆ, ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ಆಹಾ ಸೂಪರಾಗಿ ಬಂದಿದೆ. ಇನ್ನು ಇದನ್ನು ನಿಧಾನಕ್ಕೆ ನಾವು ಇದನ್ನು ತೆಗಿಬೇಕು. ಇದರಿಂದ ಹೇಗೆ ತೆಗೆದು ಅಂತ ನೋಡೋಣ. ಈಗ ಇದನ್ನು ತೆಗಿಲಿಕ್ಕೆ ನೀವು ನೋಡಿ ಈ ಥರ ಕೈಯಲ್ಲಿ ಹಿಡಿದು ಮೆಲ್ಲನೆ ಈ ರೀತಿ ಮಾಡುವಾಗ ನಿಮ್ಗೆ ಗೊತ್ತಾಗುತ್ತೆ ಇದು ಬರುತ್ತಾ ಇಲ್ವಾ ಅಂತ. ಇದು ಕೆಲವೊಂದು ಸುಲಭದಲ್ಲಿ ಬರುತ್ತೆ, ಕೆಲವೊಂದು ಕಷ್ಟ ಆಗುತ್ತೆ. ನೋಡಿ ಈಗ ಇದ್ದು ಇಲ್ಲಿ ನೋಡಿ ಅಂತ, ಇಲ್ಲಿ ಕ್ಲಿಯರ್ ಆಗಿದೆ ಅಂದರೆ ಇದು ಸುಲಭದಲ್ಲಿ ಬರುತ್ತೆ. ಇದು ಏನು ಕಷ್ಟಪಡಬೇಕು ಅಂತೇನಿಲ್ಲ. ಈ ರೀತಿ ನೋಡಿ ಲೂಸ್ ಮಾಡಿದರೆ ಆಯಿತು. ಓಕೆ, ಈ ರೀತಿ ಲೂಸ್ ಮಾಡಿ ಇದನ್ನು ಈ ರೀತಿ ಹಾಕಿ ಈ ರೀತಿ ಡ್ಯಾಬ್ ಮಾಡಿದರೆ ಈ ರೀತಿ ಬರುತ್ತೆ. ನೋಡಿ ಸೂಪರಾಗಿದೆ ಅಲ್ವಾ, ಎಷ್ಟೊಂದು ಚೆನ್ನಾಗಿದೆ ನೋಡಿ. ಗುಂಡು ಮಲ್ಲಿಗೆ ಇದ್ದ ಹಾಗೆ ಉಂಟಿದ್ದು, ತುಂಬಾ ಚೆನ್ನಾಗಿದೆ ಇದು. ಆಹಾ ಹಾ 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 ಹಾ, ಬನ್ ಥರ ಇದೆ. ಬನ್ ಮಲ್ಲಿಗೆ, ಮಲ್ಲಿಗೆ ಇಡ್ಲಿ ಅಂತ ಹೇಳ್ತಾರೆ ನೋಡಿ, ಅದರಲ್ಲಿ ಗುಂಡು ಮಲ್ಲಿಗೆ ಥರ ಇದೆ ಇದು. ಓಕೆ, ತುಂಬ ಚೆನ್ನಾಗಿ ಬಂದಿದೆ. ಈಗ ಇನ್ನೊಂದು ರೀತಿಯಲ್ಲಿ ನೋಡಿ, ಈ ಥರ ಸ್ಟಿಕ್ ಆದರೆ ನೋಡಿ, ನೋಡಿ ಇಲ್ಲಿ ಎಲ್ಲ ಅಂಟ್ಕೊಂಡ್ರೆ ನಿಮಗೆ ಅದು ಈ ಸುಲಭದಲ್ಲಿ ಬರದಿದ್ದರೆ ಸ್ವಲ್ಪ ನೀರಿಗೆ ಚಾಕುವನ್ನು ಈ ರೀತಿ ಮುಳುಗಿಸಿ ಈ ರೀತಿ ನೋಡಿ ಈ ರೀತಿ ಲೂಸ್ ಮಾಡಿದರೆ ಆಯಿತು ಸ್ವಲ್ಪ. ಆನಂತರ ನಿಧಾನಕ್ಕೆ ಈ ರೀತಿ ಮಾಡಿ ಈ ರೀತಿ ಲೈಟ್ ಆಗಿ ಪ್ರೆಷರ್ ಹಾಕಿ ನಂತರ ನೀವು ಈ ರೀತಿ ಮಾಡಿದರೆ ನೋಡಿ ಸುಲಭದಲ್ಲಿ ಬರುತ್ತೆ. ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಲ್ವಾ, ತುಂಬ ಚೆನ್ನಾಗಿ ಬಂದಿದೆ, ತುಂಬ ನೀಟಾಗಿ ಬಂದಿದೆ, ಯಾವುದೇ ರೀತಿಯಾದ ಕ್ರ್ಯಾಕ್ಸ್ ಇಲ್ಲ. ಅಥವಾ ಇದನ್ನು ನೀವು ಗೆರಟೆಯಿಂದ ತೆಗೆಯುವಾಗ ಕೂಡ ತುಂಬ ನೀಟಾಗಿ ಬಂದಿದೆ. ನಾನು ಹೇಳಿದ ಟಿಪ್ಸನ್ನು ಫಾಲೋ ಮಾಡಿ. ಓಕೆ, ಒಂದು ಒದ್ದೆ ಬಟ್ಟೆಯನ್ನು ಹಾಕ್ಕೊಳ್ಳಿ ಕ್ರ್ಯಾಕ್ಸ್ ಬರಬಾರ್ದು ಅಂದರೆ. ಮತ್ತು ನೀವು ಬೇಯಿಸುವ ಟೈಮ್ ಕೂಡ 15 ರಿಂದ 20 ನಿಮಿಷ ಸಾಕು, ಜಾಸ್ತಿ ಮಾಡಿದರೆ ಕೂಡ ಕ್ರ್ಯಾಕ್ಸ್ ಆಗುವ ಚಾನ್ಸಸ್ ಇರುತ್ತೆ. ಆನಂತರ ನಿಧಾನಕ್ಕೆ ಇದನ್ನು ಮಗುಚಿ ಹಾಕಿ ಬಟ್ಟೆ ಒದ್ದೆ ಬಟ್ಟೆಯನ್ನು ಹಾಕಿ ತಣ್ಣಗಾದ ನಂತರ ನೀವು ಇದನ್ನು ತೆಗಿಬೇಕು. ಇಮಿಡಿಯೇಟ್ ತೆಗೆದ್ರೆ ಇದೆಲ್ಲ ಇಷ್ಟು ಚೆನ್ನಾಗಿ ಬರಲ್ಲ, ಇಷ್ಟು ನೀಟಾಗಿ ನಿಮ್ಗೆ ಬರಲ್ಲ. ಇಷ್ಟು ನೀಟಾಗಿ ಬರಬೇಕು ಅಂದರೆ 10 ನಿಮಿಷ ನೀವು ಒದ್ದೆ ಬಟ್ಟೆಯಲ್ಲಿ ಇದನ್ನು ಇಟ್ಟು ಮತ್ತೆ ನೀವು ತೆಗಿಬೇಕಾಗತ್ತೆ. ಆನಂತರ ಚಾಕುವಿನ ಸಹಾಯದಿಂದ ಇದನ್ನು ಸ್ವಲ್ಪ ಲೂಸ್ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಇಡ್ಲಿ. ಓಕೆ, ಇದನ್ನು ಒಂದು ಕಟ್ ಮಾಡಿ ತೋರಿಸ್ತೀನಿ ನೋಡಿ. ಈಗ ಇನ್ನೊಂದು ನಾನು ತೆಗೆದೆ, ಇದನ್ನು ನೋಡಿ ಎಷ್ಟು ಸಾಫ್ಟ್ ಆಗಿದೆ,
ವಾವ್ ತುಂಬ ಚೆನ್ನಾಗಿ ಬಂದಿದೆ. ಗೆರಟೆಯಲ್ಲಿ ಇಡ್ಲಿ ಮಾಡಿದರೆ ಇಡ್ಲಿ ತುಂಬ ಸಾಫ್ಟ್ ಆಗುತ್ತೆ. ಸೊ ಅದೊಂದು ಸ್ಪೆಷಾಲಿಟಿ ಗೆರಟೆದು. ಸೊ ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ. ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ, ನಾನು ಹೇಳಿದ ಟಿಪ್ಸನ್ನು ಫಾಲೋ ಮಾಡಿ ನೋಡಿ. ಖಂಡಿತವಾಗಲೂ ನೀವು ಕೂಡ ಗೆರಟೆಯಲ್ಲಿ ಸೂಪರ್ ಆಗಿರುವಂತಹ ಇಡ್ಲಿಯನ್ನು ಮಾಡ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ, ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.